सात्वालंकरं दंडामूले तलादेवी कलाप्रेषरमोलके वसवशुरमुद्रस्तो सर्वे वसुधिंकरः इति दंडानादं कृत्वा कुसुमाख्यतां गृहीत्वान् फल पुरुषार्थ सिद्ध्यर्थं नव नव जनित संचित सोचित सकल दुष्टारिष्ट पीड परिहार अर्थञ्च मम मंडले भगवान्योपरि भगवन्तं ओम्बोः ओम्बवः ओगं स्वः ओम पूर्वस्वः शुक्रग्रह दैवतावाहयामि स्थापयामि शमग्रग्निः सकलस्वत् सूर्यः शं वातो वात्वा कृष्णः शं नो देवी रविष्ठे आपोवन्त वीतयेः शय्यो रविस्वन्तुनः प्रजापतात्मकिलमभिजयने विप्रदेशने विक्रमभिजयने विप्रदेशने शुक्रदेवानि साष्टाङ्गवन्दने जय जय जगदीश अत्तं नवदह वीरने छाया पुत्र मे नवदह वीरने छाया पुत्र मे ईशनि देवने साष्टाङ्गवन्दने जय जय जगदीश नमनवमदोळाहु केतुगणे सूर्य चन्द्र ग्रह गणे हे राहु केतवे साष्टाङ्गवन्दने जय जय जगदीश पूजयामि ओम सत्यग्रह रूपिणे नमः पूजयामि ओम श्री लक्ष्मी सत्यनारायण स्वामिने नमः सर्वांगानि पूजयामि यथा पुष्प पूजां समर्पयामि ओम सत्यात्मने नमः आदि पुष्पं समर्पयामि ओम सत्यहृदये नमः सर्वगा पुष्पं समर्पयामि ओम सत्यसंकल्पाय नमः पुष्पं समर्पयामि ओम सत्यादीशाय नमः पुष्पं समर्पयामि ओम सत्य महालक्ष्मी नमः ओम कमलाय नमः सनातनाय नमः सोमाय नमः चंडिका नमः अर्गाय नमः रमाय नमः पीतांबरधारिणे नमः श्रीगंधान लेपनाय नमः परिप्रियाय नमः संदर्शदीप्ताय नमः इंदिराय नमः वाजदात्त प्रदायिनि नमः नमः मालवाय नमः गोविंदाय नमः विष्णुवे नमः मनोहराय नमः विक्रमाय नमः बिल्वदिनया नमः वरारोहा नमः हिसस्विन्नि नमः वसुंधराय नमः उदारांगा नमः हरिन्नि नमः हेममालिनि नमः ओम नमः संसारचारं मुद्रे धारं सदा वसन्तं प्रयारविन्दे भवं भवामि शैतं नमामि गंगोराजंगल ज्योतिर्दीपं दर्शयामि उपनेपान्तरमाचमनीयं समर्पयामि भरते हे तरंगयजमानः युक्ते दोददाति कर्पूरगौरं करुणावतारं संसारचारं मृगेन्द्रहारं सदा वसन्तं हृदयारविन्दे भवं भवामि शैतं नमामि श्रीलक्ष्मी सत्यनारायण स्वामी देवताभ्यां नमो नमः कर्पूरादिमङ्गलज्योतिर्दीपं दर्शयामि होमोर्भोस्वः नैवेद्यं षट्सोपेतं नानाभक्षितमन्वितं दधिक्षीरतोपेतं नैवेद्यं प्रदृश्यतां फलं निवेदयामि पूगीफलताम्बूलं समर्पयामि सज्जिका नैवेद्यं समर्पयामि श्रीलक्ष्मी सत्यनारायण स्वामि देवत पूर्णानुग्रह सिद्धिरस्तु तदास्तु प्रथमाध्याय ಹಿಂದೆ ನೈಮಿಷಾರಣ್ಯವಾಸಿಗಳಾದ ಋಷಿಗಳು ಸೂತ ಮಹರ್ಷಿಯನ್ನು ಕಂಡು ಹೀಗೆ ಕೇಳಿದರು ಮುನಿವರಿಯರೇ ಯಾವ ರಥಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದೋ ಆ ಸಮಸ್ತವನ್ನು ಕೇಳಲು ಅಪೇಕ್ಷೆ ಪಡುತ್ತಿರೋ ನಮಗೆ ಕೃಪೆಯಿಂದ ಉಪದೇಶಿಸಿ ಹೀಗೆ ಪ್ರಶ್ನೆ ಮಾಡಿದ ಶೌನಕಾದಿಗಳನ್ನು ಕುರಿತು ಸೂತರು ಹೇಳಿದರು ಎಲೆ ಮನಿಗಳಿರ ಭಗವಂತನಾದ ಶ್ರೀಮನ್ನಾರಾಯಣನು ನಾರದರಿಂದ ಹಿಂದೆ ಇದೇ ರೀತಿ ಕೇಳಲ್ಪಟ್ಟವರಾಗಿ ದೇವರ್ಷಿಗಳಿಗೆ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆ ನಡೆಯುತ್ತೇನೆ ಸಾವಧಾಚಿತರಾಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದ ಅನೇಕ ಜನ್ಮಗಳಲ್ಲಿ ಜನಿಸಿದ ತಮ್ಮ ಪೂರ್ವಾಜದ ಕರ್ಮ ಫಲಗಳಿಂದ ಕಷ್ಟ ಪಡುತ್ತಿರುವ ಜನಗಳನ್ನು ನೋಡಿ ಈ ಲೋಕದ ದುಃಖ ಪರಿಹಾರವು ಯಾವ ಉಪಾಯದಿಂದ ನಿಶ್ಚಯವಾಗಿ ಉಂಟಾಗುವುದು ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸಿ ಆಗ ವೈಕುಂಠವನ್ನು ತಲುಪಿದರು ವೈಕುಂಠದಲ್ಲಿ ಶುಭ್ರವರ್ಣ ಉಳ್ಳವನಾಗಿಯೂ ನಾಲ್ಕು ತೋಳುಳ್ಳವನಾಗಿಯೂ ಶಂಖ ಗದ ಪದ್ಮ ಮನಮಾಲಾದಿಗಳಿಂದ ಶೋಭಿತನು ಆಗಿರುವ ಕಮಲಾಪತಿಯನ್ನು ಕಂಡು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿದನು ಈ ಅನಂತವಾದ ಪರಾಕ್ರಮವುಳ್ಳ ಹಾದಿಯು ಮಧ್ಯೆಯು ಕೊನೆಯು ಇಲ್ಲದಂತ ಗುಣ ಸ್ವರೂಪನಾದಂತ ಸಕಲ ಭೂತಗಳಿಗೂ ಒಡೆಯನಾದಂತ ಭಕ್ತ ಪಾಲಕನಾದ ಹೇ ಸ್ವಾಮಿಯೇ ನಿನಗೆ ಅನಂತಾನಂತ ನಮಸ್ಕಾರಗಳು ಹೀಗೆ ನಾರದರು ಪ್ರಾರ್ಥಿಸುವುದನ್ನು ಕೇಳಿ ಶ್ರೀಮನ್ನಾರಾಯಣರು ಈಗೆಂದರು ಎಳೆ ನಾರದ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಗೆ ಬಂದಂತವನಾದೆ ಅದನ್ನು ಹೇಳದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ನೀಡುತ್ತೇನೆ ಹೀಗೆ ಭಗವಂತನ ನುಡಿಯಲಾಗಿ ಆ ನಾರದರು ಎರೇ ಭಕ್ತವಸ್ತ್ರನೇ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲರಾದ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು ಎಲೆ ಸ್ವಾಮಿಗೆ
ಸುಲಭ ಉಪಾಯದಿಂದ ಲೋಕ ಸಂಕಟವು ಹೇಗೆ ಪರಿಹಾರವಾಗುವುದೋ ಆ ಸಮತ್ಯವನ್ನು ಕೇಳಲು ಅಪೇಕ್ಷೆ ಪಡುತ್ತಿರುವೆನೋ ನನ್ನಲ್ಲಿ ನೀನು ದಯ ತೋರಿ ಏಳುವವನಾಗೋ ಎಂದು ಪ್ರಾರ್ಥಿಸಿದರು. ಈ ರೀತಿಯಾಗಿ ಕೇಳಿದ ನಾರದರನ್ನು ಕಂಡು ಪರಮಾತ್ಮನು, ಮಗು ಪ್ರಪಂಚಾನುಗ್ರಹ ಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ, ಯಾವ ಕರ್ಮವನ್ನು ಎಸಗಲು ಮನುಷ್ಯನ ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗವನು ಅಂತಹ ರಹಸ್ಯವನ್ನು ಹೇಳುವೆನೋ ಕೇಳು. ಸ್ವರ್ಗ ಮರ್ತ್ಯಲೋಕಗಳಲ್ಲಿ ದುರ್ಲಭವಾದ ಪುಣ್ಯಕರವಾದ ಒಂದು ವ್ರತವಿದೆ. ಮಗುವೇ, ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಅದನ್ನು ಪ್ರಕಾಶಪಡಿಸುವೆನು. ವಿದ್ಯುಕ್ತವಾಗಿ ಇಹಲೋಕದಲ್ಲಿ ಸಮರ್ಥ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂದು ಭಗವಂತ ನುಡಿದರು. ಭಗವತ್ ವಾಕ್ಯವನ್ನಾಲಿಸಿ ನಾರದ ಮಹರ್ಷಿಯು ಈಗೆಂದರು: ಎಲೆ ಜಗದೊಡೆಯನೇ, ಸತ್ಯನಾರಾಯಣ ಸ್ವಾಮಿ ರಥದ ಫಲವೇನು ಮತ್ತು ಇದರ ವಿಧಾನವೇನು? ಯಾರಿಂದ ಪೂರ್ವದಲ್ಲಿ ಇರತು ಮಾರಲ್ಪಟ್ಟಿರುವುದು? ಈ ರಥವನ್ನು ಮಾಡುವುದಕ್ಕೆ ಕಾಲ ಯಾವುದು? ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದ ಮಹರ್ಷಿಗೆ ಭಗವಂತರು ಈಗೆಂದರು: ಈ ರಥವು ಸಮಸ್ತ ಜನಗಳ ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನ ಧಾನ್ಯಗಳನ್ನು ಸಮೃದ್ಧಿಪಡಿಸುವುದು, ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವುದು, ಎಲ್ಲಾ ಕಡೆಯಲ್ಲೂ ಜೀವನ ಉಂಟು ಮಾಡುವುದು. ಯಾವ ದಿನದಲ್ಲಿ ಮನುಷ್ಯನಿಗೆ ರಥವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆ ದಿವಸ ಶ್ರದ್ಧಾಭಕ್ತಿಗಳಿಂದ ಕೂಡಿ ಸಾಯಂಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಕುರಿತು ಅರ್ಚಿಸಬೇಕು. ಧರ್ಮದಲ್ಲಿ ದೃಷ್ಟಿಯುಳ್ಳವನಾಗಿ ವಿಪರಿಂದ ಬಡಗೂಡಿ ಶ್ರೇಷ್ಠವಾದ ಭಕ್ಷ್ಯಗಳನ್ನು ಬಾಳೆಹಣ್ಣು, ತುಪ್ಪ, ಹಾಲು, ರವಿ ತಂಬಿಟ್ಟು, ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವೆಲ್ಲವನ್ನು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಜಂಗಮರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಆ ನಂತರ ಬಂಧುಗಳಿಗೂ ಇಷ್ಟಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು. ಹೀಗೆ ರಥವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿ ವೃತ್ತಿ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸುಗ್ರಹಕ್ಕೆ ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ರಥವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ರೀತಿಯಾಗಿ ಆಚರಿಸಿದರೆ ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟಸಿದ್ಧಿ ಉಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಲಭ ಉಪಾಯವೂ ಇಲ್ಲವೆಂದು ಶ್ರೀಮನ್ನಾರಾಯಣ ನುಡಿದರೆಂಬಲ್ಲಿಗೆ ಕಾಂದಾಪಣರ ಕೈಮಾರಣದ ಸತ್ಯನಾರಾಯಣ ಸ್ವಾಮಿ ಕಥೆಯ ಪ್ರಥಮಾಧ್ಯಾಯ ಸಮಾಪ್ತವಾದುದು. ಲಕ್ಷ್ಮೀ ರಮಣ ಪಾದಾರವಿಂದ ಗೋವಿಂದ ಹಿರಣ್ಯಪಾತ್ರೋ ಪೂರ್ಣ ದಾತೆ ಮದವ್ಯೋ ಸ್ವಾಮೀತಿ ಏಕದಾ ಬ್ರಹ್ಮಣೋಪಹರತಿ ಕರ್ಪೂರಾದಿಮಂಗಳಜ್ಯೋತಿರ್ದೀಪಂ ದರ್ಶಯಾಮಿ ಧೂಪದೀಪಾನಂತರೇ ಹಾಚಮನಿಯಂ ಸಮರ್ಪಯಾಮಿ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯ ನಾರಾಯಣ, ನನಗಾಗಿ ಏನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು, ನನಗಾಗಿ ಏನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯನೆಯಾಗಲಿ, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಪನ್ನೀರ ಅಭಿಷೇಕನ ಮಾಡಿದೆ, ಕರುನಾಡು ನೀಯನ್ನ ಕಾಪಾಡಿದೆ, ಪನ್ನೀರ ಅಭಿಷೇಕನ ಮಾಡಿದೆ, ಕರುನಾಡು ನೀಯನ್ನ ಕಾಪಾಡಿದೆ, ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾಗಾಣದಾನಂದ ನೀ ನೀಡಿದೆ, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಭಾಗ್ಯದ ನಮ್ಮ ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಗೆಜ್ಜಯ ಮೇಲಂ ಗೆಜ್ಜಯ ನಿಕುತ ಗೆಜ್ಜ ಕಾಗಡೋರುತ, ಹೆಜ್ಜಯ ಮೇಲಂ ಗೆಜ್ಜಯ ನಿಕುತ ಗೆಜ್ಜ ಕಾಗಡ ನಾಧವ ತೋರುತ, ಸರ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ
ಸಂಗಮ ಹರಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ಋಷಿಯ ಕರೆಯುತ್ತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ ಕನಕ ಋಷಿಯ ಕರೆಯುತ್ತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ ನಿರಕರ ಕೋಟಿ ತೇಜದಿ ಒಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹತ್ತಿ ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಹತ್ತಿ ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಒಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಹಣಗಿರಿ ರಂಗನ ಚುಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಓಂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯಾಂ ನಮೋ ನಮಃ ಇತಿ ಪ್ರಾರ್ಥನಂ ಸಮರ್ಪಯಾಮಿ ಕೂದಲಿ ಪ್ರಶ್ನೆ ಅನ್ಯದಾಶನಂ ಗೋವಿಂದ 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 ಪಾದಾರವಿಂದ ಗೋವಿಂದ 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 ಪಾದಾರವಿಂದ ಗೋವಿಂದ 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 ಸಂಕಟ ಪರಿಹರಿತ ಗೋವಿಂದ ಗೋವಿಂದ ಶುಭದಾಂಬೇ ನಮ ಪಾರ್ವತೇವತೆಗೆ ಹರ ಹರ ಮಹಾದೇವ.